ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಟೇಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ ಒಂದು ಪಾತ್ರೆ ತೊಗೊಂತೀನಿ ರೀ. ಈಗ ಇದಕ್ಕೆ ಒಂದು ಬೌಲ್ ಗೋಧಿ ಹಿಟ್ಟು ಹಾಕೋತೀನಿ ರೀ. ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಬೆಳಗಿನ ನಾಷ್ಟ ರೆಸಿಪಿ ರೀ ಇದು. ಸುಮಾರು ನಮ್ಮ ನೀವು ಗೋಧಿ ಹಿಟ್ಟಿನ ರೆಸಿಪಿಗಳು ನೀವು ಮಾಡಿರ್ತೀರಿ, ನಾನು ಮಾಡಿ ತೋರಿಸಿದ್ರೆ ಆಯಿತು ಅಂತ ಇದೊಂದು ಮಾಡಾಕತ್ತೀನಿ ಡಿಫ್ರೆಂಟಾಗಿರಲಿ ಅಂಥೇಳಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವೀಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿನ್ನ ಮೊದಲಾಗಿ ನೀವೇ ನೋಡ್ಬೋದು ರೀ. ಒಂದು ಸ್ವಲ್ಪ ಹಚ್ಚಾಕಿಟ್ಕೋತೀನಿ ರೀ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಹಾಕೋತೀನಿ ರೀ. ಇದಕ್ಕೆ ನಾನು ಸ್ವಲ್ಪ ಅಜವೆ ಅಂತ ತಿಕ್ಕಿ ಹಾಕೋತೀನಿ ನೋಡ್ರಿ. ತಿಕ್ಕಿ ಹಾಕೋ ಉದ್ದೇಶ ಏನಂದ್ರೆ ಘಮ ಬರಲಿ ಅಂತ ಹೇಳಷ್ಟೇ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಚಲೋ ಹೊತ್ತಿನ ಮಿಕ್ಸ್ ಮಾಡಿ ನಾವು ಚಪಾತಿಗೆ ಹೆಂಗೆ ಹಿಟ್ಟು ನಾದ್ಕೋತೀವಲ್ರಿ ಹಂಗೆ ನಾದ್ಕೋಬೇಕು ರೀ. ಕಡಲೆ ಹಿಟ್ಟು ಹಾಕೋ ಉದ್ದೇಶ ಏನಂದ್ರೆ ಟೇಸ್ಟ್ ಕೊಡ್ತೈತಿ ಅಂತ ಹಾಕಕತ್ತೀನಿ ರೀ. ನೀವು ಬರೀ ಗೋಧಿ ಹಿಟ್ಟಲ್ಲೇನೂ ಮಾಡ್ಕೋಬೋದು ರೀ. ಈಗ ಇದಕ್ಕೆ ಸ್ವಸ್ವಲ್ಪ ನೀರು ಹಾಕಿ ನಾದ್ಕೋತೀನಿ ನೋಡ್ರಿ. ಈಗ ನಾರ್ಮಲಾಗಿ ನಾವು ಚಪಾತಿ ಮಾಡೋಕೆ ಏನು ನಾದ್ತೀವಲ್ಲ ರೀ ಆ ರೀತಿ ನಾದ್ಬೇಕು ರೀ. ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದ್ರಿ, ಹಾಗಾಗಿ ಗೋಧಿ ಹಿಟ್ಟಿನ ರೆಸಿಪಿ ನಾನು ಮಾಡಾಕತ್ತೀನಿ. ಮಕ್ಕಳು ಲಂಚ್ ಬಾಕ್ಸಿಗೂ ಮಾಡಿ ಕಟ್ಬೋದು, ನೀವು ಬೆಳಗಿನ ನಾಷ್ಟಕ್ಕೂ ಮಾಡ್ಕೋಬೋದು ರೀ. ನನಗೆ ಗೊತ್ತಿರುವ ನಾ ಗೋಧಿ ಹಿಟ್ಟಿನ ರೆಸಿಪಿಗಳೆಲ್ಲ ಮಾಡಿ ತೋರಿಸಿನಿ ರೀ. ನಿಮಗೆ ಯಾವ್ರಿಗೆ ಗೊತ್ತಿದ್ದು ಅಂದ್ರೆ ನೀವು ಕಮೆಂಟಲ್ಲಿ ಹೇಳ್ರಿ, ನಾನು ಅವನು ಮಾಡಿ ತೋರಿಸ್ತೀನಿ ರೀ. ನಾನು ಇದು ಗೋಧಿ ಹಿಟ್ಟಿನ ರೆಸಿಪಿ ಏನು ಮಾಡಾಕತ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ನೋಡ್ರಿ ಈ ರೀತಿ ನಾದ್ಕೋಬೇಕು ರೀ ಹಿಟ್ಟು. ತೀರಷ್ಟು ಗಟ್ಟಿನೂ ಇರಬಾರ್ದು, ತೀರಷ್ಟು ಮೆತ್ತಗೂ ಇರಬಾರ್ದು ರೀ. ಮೇಲೊಂದು ಸ್ವಲ್ಪ ಎಣ್ಣೆ ಸವರಿ ನೆನೆಹಾಕಿಡೋಣ ರೀ. ಇದೊಂದು ಸ್ವಲ್ಪ ನೆನಿಬೇಕು ರೀ. ಈಗ ನಾನು ಹಿಟ್ಟು ನಾದಿ ಹಿಟ್ಟು ನೆನೆ ಹಾಕ್ಬಿಟ್ಟೀನಿ ರೀ. ಇದು ಹಿಟ್ಟು ನೆನಿಲ್ಲ ರೀ, ಅಷ್ಟೊತ್ತಿಗೆ ನಾವು ಒಗ್ಗರಣೆ ಮಾಡ್ಕೊಳಮ್ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿನಿ ರೀ. ಅದು ಎಣ್ಣೆ ಕಾಯಿಲ್ ರೀ, ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆ ಮಾಡ್ಕೊಳಣ ರೀ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ. ನಾ ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ನಾ ಒಂದು ಮೂರು ನಾಲ್ಕು ಉಳ್ಳಾಗಡ್ಡಿ ಹಿಂಗೆ ಉದ್ದೆ ಕಟ್ ಮಾಡಿ ಇಟ್ಕೊಂಡಿನಿ ರೀ, ಅವು ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿನಿ ರೀ, ಅದು ಹಾಕೋತೀನಿ. ನಾನು ಹಿಂಗೆ ಕೈಲೇ ಕಟ್ ಮಾಡಿ ಹಾಕ್ತೇನೆ. ಇದನ್ನು ಸ್ವಲ್ಪ ಚಲೋ ಹೊತ್ತಿನಾಗೆ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡೆ ಇದೆಲ್ಲ ಹಸಿ ವಾಸನೆ ಹೋಗ್ಬೇಕು ರೀ, ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ. ಉಳ್ಳಾಗಡ್ಡೆ ಫ್ರೈ ಆಗ್ಬೇಕು. ದಿನ ಚಪಾತಿ ಪಲ್ಯ ತಿಂತಿಂದು ಬೋರ್ ಆಗಿರ್ತೈತಲ್ಲ ರೀ, ಆ ಟೈಮಲ್ಲಿ ಈ ರೀತಿ ಚೇಂಜ್ ಇರಲಿ ಅಂಥೇಳಿ ಬೆಳಗಿನ ನಾಷ್ಟಕ್ಕೆ ಈ ರೀತಿ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ರೀ, ಅದು ಹಾಕೋತೀನಿ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಟೇಸ್ಟ್ ಕೊಡ್ತೈತೆ ರೀ. ನೀವು ಕೇಳ್ತಾ ಇರ್ತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಾರ್ದೆ ಬರಲ್ಲೇನಂತೇಳಿ ನೀವು ಸ್ಕಿಪ್ಪು ಮಾಡ್ಕೋಬೋದು, ಹಂಗೇನೂ ಮಾಡ್ಬೋದು ರೀ. ಹಾಕಿದ್ರೆ ಟೇಸ್ಟ್ ಕೊಡ್ತೈತೆ, ಹಾಕಕತ್ತೀನಿ ರೀ ನಾನು. ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆಗ್ಯಾವು. ಈಗ ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಸ್ವಲ್ಪ ಅರ್ಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಅಚ್ಚ ಖಾರದ ಪುಡಿ ತೊಗೊಂಡಿನಿ, ಅದಷ್ಟು ಹಾಕೋತೀನಿ ನೋಡ್ರಿ. ನೀವು ಅನ್ಬೋದು ಗರಂ ಮಸಾಲ ಮಸಾಲೆ ಖಾರ ಎರಡೂ ಹಾಕಕತ್ತಿರಲ್ಲ ಅಂಥೇಳಿ, ಎರಡೂ ಹಾಕ್ಕೊಂಡ್ರೆ ಸಖತ್ತಾಗಿ ಟೇಸ್ಟ್ ಇರ್ತೈತೆ ರೀ. ಹಾಗಾಗಿ ನಾ ಎರಡೂ ಹಾಕ್ಕೊಳಕತ್ತೀನಿ, ನೀವು ಬೇಕಾದ್ರೆ ಒಂದು ಹಾಕ್ಕೋಬೋದು ರೀ. ಗರಂ ಮಸಾಲ ಒಂದು ಹಾಕ್ಕೊಂಡ್ರೆ ಸಾಕು ರೀ. ನನ್ನ ಮನೇಲೆ ಮಾಡಿದ ಮಸಾಲೆ ಖಾರ ಇತ್ತಲ್ಲ ರೀ, ಹಾಗಾಗಿ ಅದೊಂದು ಸ್ವಲ್ಪ ಇರಲಿ ಅಂಥೇಳಿ ಹಾಕ್ಕೊಳಕತ್ತೀನಿ ರೀ. ಮಸಾಲೆ ಖಾರ ಹೆಂಗೆ ಮಾಡೋದು ಅಂತ ನೀವು ಕೇಳ್ತಾನೆ ಇರ್ತೀರಿ. ನಾ ಮಸಾಲೆ ಖಾರ ಮಾಡೋದು ಲಿಂಕ್ ಕೊಟ್ಟಿರ್ತೀನಿ, ನೀವು ಅದು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಪಲ್ಯಗಳಿಗೆ ಸಾರುಗಳಿಗೆ ಎಲ್ಲದಕ್ಕೂ ನೀವು ಮಸಾಲೆ ಖಾರ ಹಾಕ್ಕೊಳ್ಬೋದು ರೀ. ಅದು ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ರೀ. ಅದೊಂದ್ಸಲ ನೀವು ಒಂದು ಮಾಡಿಟ್ರೆ ವರ್ಷ ಪೂರ್ತಿ ಬರ್ತೈತೆ ರೀ. ಈಗ ನೋಡ್ರಿ ಇದೆಲ್ಲ ಫ್ರೈ ಆಗೈತೆ ಒಗ್ಗರಣೆ. ಈಗ ಇದಕ್ಕೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋತೀನಿ ರೀ. ನಾನೊಂದು ಅರ್ಧ ಕಪ್ ಕಡಲೆ ಹಿಟ್ಟು ಗೋಧಿ ಹಿಟ್ಟು ನಾದಾಗ ಹಾಕೊಂಡಿನಿ ರೀ. ಇನ್ನು ಅರ್ಧ ಕಪ್ ಕಡಲೆ ಹಿಟ್ಟು ಇಲ್ಲಿ ಹಾಕೋತೀನಿ ರೀ. ಇದು ಬೈಂಡಿಂಗ್ ಈಗ ರೀ. ಇದು ಕಡಲೆ ಹಿಟ್ಟಿಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತದೆ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕಾಗ್ತದೆ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತು ಸಾಧ್ಯತೆ ಇರ್ತೈತಿ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಬೇಕು ರೀ.
ನಾನು ಉಳ್ಳಾಗಡ್ಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡೇನೆ, ನೀವು ಬೇಕಾದ್ರೆ ಸಣ್ಣಗೇನು ಕಟ್ ಮಾಡ್ಕೋಬೋದ್ರಿ. ಒಂದೆರಡು ನಿಮಿಷ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ದಿನ ನಾವು ಚಪಾತಿ ಪಲ್ಲೆ ಮಾಡ್ತಿರ್ತೀವಿ ಮಕ್ಕಳು ಲಂಚ್ ಬಾಕ್ಸಿಗೆ, ದಿನ ಅದೇ ಮಾಡ್ಕೊಟ್ರೆ ಬೋರ್ ಆಗ್ತೈತಲ್ರಿ, ಹಾಗಾಗಿ ಚೇಂಜ್ ಇರಲಿ ಅಂಥೇಳಿ ಈ ರೀತಿ ದಿಢೀರನ್ನೇ ಮಾಡ್ಕೊಂಬಿಡ್ಬೋದ್ರಿ. ಆವಾಗ ಮಕ್ಕಳು ಇಷ್ಟಪಟ್ಟು ತಿನ್ಕೊಂಬರ್ತಾರ್ರಿ. ಈಗ ನಾ ಸ್ಟೋವ್ ಆಫ್ ಮಾಡೀನ್ರಿ ನೋಡ್ರಿ, ಈ ರೀತಿ ಚಲೋ ಹೊತ್ತಿನಾಗೆ ಫ್ರೈ ಮಾಡ್ಕೋಬೇಕು. ಈಗ ಇದು ತಣ್ಣಗಾಗಲ್ಲ, ಸ್ವಲ್ಪ ತಣ್ಣಗಾದ ನಂತರ ನಾ ತುಂಬ್ಕೊಳ್ಳೋಣ್ರಿ. ಈಗ ಇದು ಹಿಟ್ಟು ನೆಂದೈತ್ರಿ, ಈಗ ನಾ ಮಿದ್ಕೋತೀನಿ ನೋಡ್ರಿ. ನೋಡ್ರಿ ಈ ಹದ ಇರ್ಬೇಕ್ರಿ ಹಿಟ್ಟಿಂದು, ಹಿಂಗೆ ಚಲೋ ಹೊತ್ತಿನಾಗೆ ಒಂದು ಸ್ವಲ್ಪ ಮಿದಿಬೇಕ್ರಿ. ಈಗ ನಾನು ಚಿಕ್ಕ ಚಿಕ್ಕದಾಗಿ ಉಳ್ಳಿ ಮಾಡ್ಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೊಂಡ್ರೆ ನಾನು ಈ ಸೈಜಲ್ಲಿ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ನೋಡ್ರಿ ಈಗ ಇದ್ರಾಗ ಒಂದು ನಾವು ಉಳ್ಳಿ ತೊಗೊಂಡು ಲಟ್ಟಿಸಿ ಮಸಾಲ ತುಂಬ್ಕೋತೀನಿ ನೋಡ್ರಿ. ನಾನು ಈ ಸೈಜಲ್ಲಿ ಮಾಡ್ಕೊಂಡೀನಿ, ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದ್ರಿ. ಈಗ ನಾವು ಒಂದು ಉಳ್ಳಿ ತೊಗೊಂಡೀನಿ ರೀ, ಈಗ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಾಕೋತೀನಿ. ಗೋಧಿ ಹಿಟ್ಟು ಇಟ್ಕೊಂಡಿದ್ನಲ್ಲ ರೀ ನಮ್ಮ, ನಾ ಹಾಕೋಬೇಕಾದ್ರೆ ಅದು ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಸ್ವಲ್ಪ ಲಟ್ಟಿಸ್ಕೊಂಡಿನಿ. ಈಗ ಇದ್ರಾಗ ನಾನೇನು ಮಾಡ್ಕೊಂಡಿದ್ನಲ್ಲ ರೀ ಮಸಾಲ, ಅದು ಹಾಕೋತೀನಿ ನೋಡ್ರಿ. ನಿಮ್ಗೆ ಕ್ಲೋಸ್ ಮಾಡ್ಕೊಳಕ್ ಬರ್ತಿತ್ತಂದ್ರೆ ಈ ರೀತಿ ಕ್ಲೋಸ್ ಮಾಡ್ಕೊಂಡು ಮಾಡ್ಕೊಡ್ರಿ, ಇಲ್ಲ ನಿಮ್ಗೆ ಕ್ಲೋಸ್ ಮಾಡಕ್ ಬರಲ್ಲ ಅಂದ್ರೆ ನಾ ಇನ್ನೊಂದು ರೀತಿ ಮಾಡಿ ತೋರಿಸ್ತೀನಿ, ಹಂಗಾದ್ರೂ ಮಾಡ್ಕೋಬೋದ್ರಿ. ಈಗ ನೋಡ್ರಿ ಇದು ಎಕ್ಸ್ಟ್ರಾ ಆಗಿದ್ದು ತಕ್ಕೊಳ್ಳೋಣ್ರಿ. ಈಗ ಇದು ಲಟ್ಟಿಸ್ಕೊಳ್ಳೋಣ್ರಿ. ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ್ರಿ. ಇದೊಂದು ಸ್ವಲ್ಪ ದಪ್ಪಾಗಿನೇ ಲಟ್ಟಿಸ್ಕೋಬೇಕ್ರಿ ನೀವು. ನೋಡ್ರಿ ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದ್ರಿ. ಈಗ ನೋಡ್ರಿ ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಲಟ್ಟಿಸ್ಕೊಡ್ರಿ. ನೋಡ್ರಿ ಎರಡು ಸೈಡು ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ, ತೀರಾಷ್ಟು ತಳಗೂ ಇಲ್ಲ ತೀರಾಷ್ಟು ದಪ್ಪನೂ ಇಲ್ಲರಿ, ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನ್ರಿ. ನಿಮ್ಗೆ ಈ ರೀತಿ ಲಟ್ಸಕ್ಕೆ ಬರಲ್ಲ ತುಂಬ್ಕೊಂಡು ಅನ್ನೋದಾದ್ರೆ ನಾ ಇನ್ನೊಂದಿನ ತೆಡಲ್ಲಿ ತೋರಿಸ್ತೀನಿ ರೀ, ನೀವು ಹಂಗೂ ಕೂಡ ಮಾಡ್ಕೋಬೋದ್ರಿ. ಈಗ ಎರಡು ಹುಳಿ ತೊಗೊಂಡಿನ್ರಿ, ಇವೆರಡು ಹುಳಿ ಸ್ವಲ್ಪ ಲಟ್ಟಿಸ್ಕೋತೀನಿ ನೋಡ್ರಿ. ಎರಡು ಹುಳಿ ಒಂದೇ ಸಮ ತೊಗೊಂಡು ಹಿಂಗೆ ಲಟ್ಟಿಸ್ಕೋಬೇಕ್ರಿ. ಈಗ ನೋಡ್ರಿ ಇದ್ರಾಗ ನಾನು ಮಸಾಲ ಹಾಕೋತೀನಿ ನೋಡ್ರಿ. ಈಗ ನಾ ಇನ್ನೊಂದೇನು ಲಟ್ಟಿಸ್ಕೊಂಡಿದ್ನೆಲ್ಲ ಹುಳಿ ಇದು ಒಯ್ದು ಅದ್ರ ಮೇಲೆ ಹಾಕೋತೀನಿ ನೋಡ್ರಿ. ಹಿಂಗೆ ಫುಲ್ ಎಲ್ಲ ದಂಡಿ ಕ್ಲೋಸ್ ಮಾಡ್ಕೋಬೇಕ್ರಿ. ನೀವು ಫ್ರೈ ಮಾಡ್ತೀನಿ ಅನ್ನೋದಾದ್ರೆ ಇಷ್ಟೇ ಒಯ್ದು ಎಣ್ಣೆಗೆ ಫ್ರೈ ಮಾಡ್ಕೋಬೋದ್ರಿ. ಬೆಳಿಗ್ಗೆ ಬೆಳಿಗ್ಗೆ ತಿಂಡಿಗೆ ಫ್ರೈ ಎಣ್ಣೆದು ಬೇಡಪ್ಪ ಅನ್ನೋದಾದ್ರೆ ನೀವು ಇನ್ನೊಂದು ಸ್ವಲ್ಪ ಲಟ್ಟಿಸ್ಕೊಂಡು ಬೇಯಿಸ್ಕೋಬೋದ್ರಿ. ನೀವು ಇಷ್ಟೇ ಮಾಡ್ಕೋಬೋದು, ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾದ್ರೂ ಮಾಡ್ಕೋಬೋದು. ಈಗ ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನೋಡ್ರಿ. ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕೋತೀನಿ ರೀ. ನೀವು ಎಣ್ಣೆ ಫ್ರೈ ಮಾಡಿದ್ರು ಮಸ್ತಾಗಿರ್ತೈತೆ ರೀ. ಈಗ ನಾವು ಒಳಗೆ ತುಂಬಿ ಮಾಡಕ್ಕೆ ಬರಲ್ಲಪ್ಪ ಅನ್ನೋದಾದ್ರೆ ಇದು ತುಂಬ ಈಸಿ ಮೆಥಡ್ ರೀ, ನೀವು ಹಿಂಗೂ ಕೂಡ ಮಾಡ್ಕೋಬೋದ್ರಿ. ಈಗ ನೋಡ್ರಿ ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ, ನಿಮ್ಗೆ ನೋಡ್ರಿ ಎಷ್ಟು ತಳಗಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದ್ರಿ. ನೋಡ್ರಿ ಒಂಚೂರು ಆಚೆ ಬಂದಿಲ್ಲ ರೀ ಒಳಗಿನ ಮಸಾಲ. ನೋಡ್ರಿ ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ ನೋಡ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋತೀನಿ. ಈಗ ಹಂಚ್ಕಾಯಿ ಬೇಕಲ್ರಿ, ಹಂಚ್ಕಾಯಿ ಇಡ್ತೀನಿ ರೀ. ನೀವು ಶಾಲು ಫ್ರೈ ಆದರೂ ಮಾಡ್ಬೋದು, ಡೀಪ್ ಫ್ರೈ ಆದರೂ ಮಾಡ್ಕೋಬೋದು. ಚಿಕ್ಕ ಚಿಕ್ಕದ ಮಾಡಿ ತೋರಿಸಿದ್ನಲ್ಲ ರೀ, ಹಂಗಾದರೂ ಮಾಡ್ಕೋಬೋದು. ಇಲ್ಲ ಎಣ್ಣೆದು ಬೇಡಪ್ಪ ಅನ್ನೋದಾದ್ರೆ ಈ ರೀತಿ ಬೇಯಿಸ್ಕೊಂಡು ತಿನ್ಬೋದ್ರಿ. ಈಗ ಹಂಚ್ ಕಾಯ್ದೈತೆ ರೀ, ನಾನು ಲಟ್ಟಿಸ್ಕೊಂಡಿರೋ ಪರೋಟ ಹಾಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕೋತೀನಿ ರೀ. ನೀವು ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಹಾಕೋಬೋದ್ರಿ. ಹಿಂಗೊಂದು ಸ್ವಲ್ಪ ಎಣ್ಣೆ ಸಾರ್ಕೋತೀನಿ. ಈಗ ನಾನು ತಿರುಗಿಸಿ ಹಾಕೋತೀನಿ ನೋಡ್ರಿ.
ಈ ಸೈಡನ್ನು ಸ್ವಲ್ಪ ಎಣ್ಣೆ ಸವರ್ಕೋತೀನಿ ನೋಡಿ. ಎರಡು ಸೈಡು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ನೀವಿದು ಫ್ರೈ ಮಾಡ್ಕೊಂಡ್ರೆ ಕಚೋರಿ ಆಗ್ತೈತ್ರಿ, ಈರುಳ್ಳಿ ಕಚೋರಿ ಆಗುತ್ತೆ, ಇಲ್ಲ ಈರುಳ್ಳಿ ಪರೋಟ ಆಗುತ್ತೆ, ನೀವು ಹೆಂಗೆ ಮಾಡ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನೋಡ್ರಿ ಇದು ಬೆಂದೈತಿ, ನಾ ತಕ್ಕೋತೀನಿ ನೋಡ್ರಿ. ನೀವು ಈರುಳ್ಳಿ ಪರೋಟ ಆದ್ರೂ ಅನ್ಬೋದು, ಈರುಳ್ಳಿ ಕಚೋರಿ ಆದ್ರೂ ಅನ್ಬೋದು ರೀ. ನೀವು ಚಿಕ್ಕ ಚಿಕ್ಕದಾಗಿ ಮಾಡಿ ಎಣ್ಣೆ ಹಾಕಿದ್ರೆ ಈರುಳ್ಳಿ ಕಚೋರಿ ಆಗ್ತೈತ್ರಿ, ಈಗ ಇದು ಪರೋಟ ಮಾಡಿನ ರೀ. ಈಗ ನೋಡ್ರಿ ಎರಡು ಸೈಡು ಚಲೋ ಹೊತ್ತಿನ ಬೇಯಿಸ್ಕೊಂಡ್ರೆ ಈರುಳ್ಳಿ ಪರೋಟ ರೆಡಿ ಆಯ್ತ್ರಿ. ಈಗ ನಾನು ತಕ್ಕೋತೀನಿ ನೋಡ್ರಿ. ಈಗ ನೋಡ್ರಿ ನಾನು ಏನು ಪರೋಟ ಮಾಡ್ಕೊಂಡಿನಲ್ಲ ಅವು ಸರ್ವ್ ಮಾಡ್ತೀನಿ ನೋಡ್ರಿ. ನಾವೊಂದು ನಾಲ್ಕೈದು ಮಾಡ್ಕೊಂಡಿನ್ರಿ. ನೀವು ತುಪ್ಪ ಹಾಕ್ಕೊಂಡಾದ್ರೂ ತಿನ್ಬೋದ್ರಿ, ಹಂಗೆ ನಾವು ಮಸಾಲೆ ಎಲ್ಲ ಒಳಗೆ ಹಾಕಿರ್ತೀವಲ್ಲ ಹಂಗಾಗಿ, ಇಲ್ಲ ಮಸಾಲೆ ಚಟ್ನಿ ಹಾಕೊಂಡು ತಿಂತೀನಿ ಅಂದ್ರೆ ಮಸಾಲೆ ಚಟ್ನಿ ಹಾಕ್ಕೊಂಡಾದ್ರೂ ತಿನ್ಬೋದ್ರಿ. ಈಗ ನಾನು ಶೇಂಗಾ ಚಟ್ನಿ ಇತ್ತು ನಮ್ಮ ಮನೇಲಿ, ಶೇಂಗಾ ಚಟ್ನಿ ಸರ್ವ್ ಮಾಡೀನಿ. ಈಗ ಮೊಸರು ಹಾಕೋತೀನಿ ನೋಡ್ರಿ. ಮೊಸರು ಚಟ್ನಿಗೂ ಒಳ್ಳೆ ಕಾಂಬಿನೇಷನ್ ಇರ್ತೈತ್ರಿ. ನೀವು ನಿಮ್ಮ ಮನೆಯಾಗ ಈ ರೀತಿ ಬೆಳಗಿನ ನಾಷ್ಟಕ್ಕೆ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ಮಕ್ಕಳ ಲಂಚ್ ಬಾಕ್ಸಿಗೂ ಕಟ್ಬೋದು, ಬೆಳಗಿನ ತಿಂಡಿಗೂ ರೆಡಿ ಆಗುತ್ತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಆನಿಯನ್ ಪರೋಟ. ಈ ಆನಿಯನ್ ಪರೋಟ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.